ಮೂರು ಕಲ್ಲಂಗಡಿ ತಳಿ ನಾವು ರಿಲೀಸ್ ಮಾಡಿದ್ವಿ. ಒಂದು ಎಕ್ಟ್ರಿಕ್ ನಿಮ್ಗೆ 1.5 kg ಬೀಜ ಬೇಕಾಗಿದೆ. ಹನಿ ನೀರಾವರಿ, ಮಲ್ಚ್ ಹಾಕೋದು, ಆಮೇಲೆ ಫಿರ್ಟಿಗೇಷನ್ ಮಾಡುವುದು, ಈ ಮೂರಕ್ಕೂ ತುಂಬ ಸೂಟಬಲ್ ಆಗುತ್ತೆ. ಎಕ್ಟ್ರಿಕ್ 70-75 tons ಇಳುವರಿ ಬರ್ತಾ ಇದೆ. ನೀವು ಇನ್ನು ನಮ್ಮ ಮೀಡಿಯಾ ಮೈಂಡ್ 24/7 ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಮತ್ತೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ರೈತು ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪಿಚ್ಚೈ ಮುತ್ತುಂದು, ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಹಸರಘಟ್ಟ ಬೆಂಗಳೂರಲ್ಲೇ ನಾನು ಪ್ರಧಾನ ವಿಂಗಡಣೆ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಮ್ಮ ಸಂಶೋಧನೆಯಲ್ಲೇ ನಾವು ಮೂರು ಕಲ್ಲಂಗಡಿ ತಳಿ ನಾವು ರಿಲೀಸ್ ಮಾಡಿದ್ವಿ. ಒಂದು ಅರ್ಕ ಮಾಣಿ, ಇನ್ನೊಂದು ಅರ್ಕ ಮುತ್ತು, ಆಮೇಲೆ ಇನ್ನೊಂದು ಹೈಬ್ರಿಡ್ ಅರ್ಕ ಆಕಾಶಂದು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಅರ್ಕ ಮುತ್ತುಂದು. ಇದು ಏನು ಒಂದು ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ, ಇದು ಬೇರೆ ತಳಿಗಳಿಗೆ ಇದು ಕಂಪೇರ್ ಮಾಡಿದರೆ ಅತಿ ಮುಖ್ಯ ಇಂಪಾರ್ಟೆಂಟ್ ತಳಿ ಏನಂದರೆ ಡ್ವಾರ್ಪ್. ಬೇರೆದೆಲ್ಲ ಏನಾಗುತ್ತೆ, ನಿಮ್ಗೆ ಬಳ್ಳಿ 2.5 meters 3 meters ಬರುತ್ತೆ, ಇದು ಡ್ವಾರ್ಪ್ ಐಸ್ ಬಾಕ್ಸ್ ಟೈಪ್ ಹೇಳ್ತೀವಿ. ಇದು ಬಳ್ಳಿ ಆಲ್ಮೋಸ್ಟ್ 1.2 meters ಅಷ್ಟೇ ಬರುತ್ತೆ. ಇದಕ್ಕೆ ಏನಾಗುತ್ತೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಒಂದು ಹೆಕ್ಟರ್ಗೆ ಇದು 16,000 ಗಡು ಬೇಕಾಗಿದೆ. ನಿಮ್ಗೆ ಸಾಲಿಂದ ಸಾಲ ನಿಮ್ಗೆ 1.2 meters ಗಿಡದಿಂದ ಗಿಡ ನಿಮ್ಗೆ 45 cm ಹಿಂಗೆ ಲೆಕ್ಕ ಹಾಕಿದರೆ ಒಂದು ಹೆಕ್ಟ್ರಿಗೆ ನಿಮ್ಗೆ 15,000-16,000 ಗಿಡ ಬೇಕಾಗಿದೆ. ಇದು ಕಾಯಿ ಕಪ್ಪು ಹಸಿರು ಕಲರಲ್ಲಿರುತ್ತೆ, ಒಳಗಡೆ ಸಿಎಂಸ 14% ಬರುತ್ತೆ, ರೆಡ್ ಕಲರಲ್ಲಿರುತ್ತೆ. ಆಮೇಲೆ ಇದು ಬೀಜ ಬಿತ್ತನೆ ಮಾಡಿ 75 ದಿವಸದಲ್ಲೇ ಫಸ್ಟ್ ಕೊಯ್ಲು ಮಾಡುವುದು. ಇದು ಒಂದು ಹೆಕ್ಟ್ರಿಗೆ ನಿಮ್ಗೆ 1.5 kg ಬೀಜ ಬೇಕಾಗಿದೆ. ಇದು 2.5 kg ಇರುತ್ತೆ, 3 kg ಸೈಜ್ ಬರುತ್ತೆ. ಆಮೇಲೆ ಒಂದು ಗಡಗೆ 2 ಕಾಯಿ ಬರುತ್ತೆ. ಇಳುವರಿ ಅಂದರೆ ನಿಮ್ಗೆ 55-60 tons ಇಳುವರಿ ಬರುತ್ತೆ. ಇದು ಹಿಂಗಾರು ಮುಂಗಾರು ಬೇಸಿಗೆ 3 ಕಾಲಕ್ಕೆ ಹಾಕ್ಬೋದು. ಬೇಸಿಗೆ ಕಾಲಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ, ಹಿಂಗಾರು ಮುಂಗಾರು ಎರಡು ಸೀಸನ್ಗೂ ತುಂಬ ಚೆನ್ನಾಗಿ ಬರುತ್ತೆ. ರೈತರಿಗೆ ಇದು ಯಾಕೆ ನಾವು ರೆಕಮೆಂಡ್ ಮಾಡಬೇಕಂದ್ರೆ, ಐಸ್ ಬಾಕ್ಸ್ ಟೈಪ್ ಮೇಲೆ ಇನ್ನೊಂದು ಒಂದು ಹೆಕ್ಟ್ರಿಗೆ ಜಾಸ್ತಿಯ ಇಳುವರಿ ಬರುವುದು ಮಾತ್ರ ಇಲ್ಲ, ನಿಮ್ಗೆ ಈ ಹನಿ ನೀರಾವರಿ, ಮಲ್ಚ್ ಹಾಕುವುದು, ಆಮೇಲೆ ಫಿರ್ಟಿಗೇಷನ್ ಮಾಡುವುದು, ಈ ಮೂರಕ್ಕೂ ತುಂಬ ಸೂಟಬಲ್ ಆಗುತ್ತೆ. ಅದಕ್ಕೆ ಈ ತಳಿನೇ ನಾವು ರೈತರಿಗೆ ರೆಕಮೆಂಡ್ ಮಾಡ್ತೀವಿ. ಬೇರೆ ತಳಿ ಕಂಪೇರ್ ಮಾಡಿದರೆ ಇದು ಬೇಗ ಬರುತ್ತೆ, ಎರ್ಲಿನೆಸ್ ತಿಳ್ತೀವಿ. ನಾವು ಫಸ್ಟ್ ಕೊಯ್ಲು ಮಾಡೋದು 70 ದಿವಸದ್ದು ಕೊಯ್ಲು ಶುರು ಮಾಡುವುದು, ಅದಕ್ಕೆ ನಾವು ಈ ತಳಿ ರೆಕಮೆಂಡ್ ಮಾಡ್ತೀವಿ. ಬೇರೆದು ಕಂಪೇರ್ ಮಾಡಿದರೆ ಒಂದು ಹೆಕ್ಟ್ರಿಗೆ ಬೇರೆದೆಲ್ಲ 6,000 ತಳಿ, ಇದು 16,000 ತಳಿ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಮೆಚ್ಚಿನ ತಳಿ. ನೀವು ನೋಡ್ತಾ ಇರುವುದು ಕಲ್ಲಂಗಡಿ ಅರ್ಕ ಆಕಾಶದ ಹೆಸರು. ಇದು ಒಂದು ಸಂಗ್ರಹಣ ತಳಿ, ಇದು ಬಿಡುಗಡೆ ಮಾಡಿ 12-13 ಬಿಡುಗಡೆ ಮಾಡಿದ್ದು. ಇದು ನಿಮ್ಗೆ ಒಂದು ಹೆಕ್ಟ್ರಿಗೆ 70-75 tons ಇಳುವರಿ ಬರ್ತಾ ಇದೆ. ಆಮೇಲೆ ಒಂದು ಹೆಕ್ಟ್ರಿಗೆ ನಿಮ್ಗೆ 650 grams ಬೀಜ ಬೇಕಾಗಿದೆ. ಇದು ಹಿಂಗಾರು ಮುಂಗಾರು ಬೇಸಿಗೆ ಸ್ವಲ್ಪ ಕಡಿಮೆ ಆಗುತ್ತೆ, ಹಿಂಗಾರು ಮುಂಗಾರಲ್ಲಿ ಚೆನ್ನಾಗಿ ಬರ್ತಾ ಇದೆ. ಇದು ಕಾಯಿ ಹಸಿರು ಕಾಯಿ, ಸ್ವಲ್ಪ ಪಟ್ಟೆ ಬರುತ್ತೆ, ಲೈಟ್ ಗ್ರೀನ್ ಹೇಳ್ತೀವಲ್ಲ ಆ ಥರ ಲೈಟ್ ಪಟ್ಟೆ ಬರುತ್ತೆ, ಒಳಗಡೆ ಕೆಂಪೆ ಕಲರ್ ಇರುತ್ತೆ, 12-13% ಸಿಎಂಸ್ ಇರುತ್ತೆ. ಇದು ತುಂಬ ಟೇಸ್ಟಾಗಿರುತ್ತೆ. ಇದೇನೆಂದರೆ ಒಂದು ಗಡದಿಂದ ಗಡು ನಿಮ್ಗೆ 90 cm, ಸಾಲಿಂದ ಸಾಲ 2.5 meters ನಿಮ್ಗೆ ಇದು ನಿಮ್ಗೆ ಸ್ಪೇಸಿಂಗ್ ಕೊಡಬೇಕಾಗಿದೆ. ಇದು ಏನು ತುಂಬ ಇಂಪಾರ್ಟೆಂಟ್ ಅಂದರೆ ಹೈ ಈಲ್ಡಿಂಗ್ ಹೇಳ್ತೀವಲ್ಲ, ಹೈ ಈಲ್ಡಿಂಗ್ ಸ್ವಲ್ಪ ಏರ್ಲಿ ಬರ್ತಾ ಇದೆ. ಇದು ನೀವು ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಹಸರಘಟ್ಟಲ್ಲಿ ನೀವು ಬೀಜ ಅವೈಲೇಬಿಲಿಟಿ ಇದೆ, ತಗೊಂಡು ನೀವು ರೈತರು ವ್ಯವಸಾಯ ಮಾಡಿ ಒಳ್ಳೆಯ ಇಳುವರಿ ತಗೊಂಡು ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.
ನಮಸ್ಕಾರ, ನಾನು ಡಾಕ್ಟರ್ ಶ್ರೀನಿವಾಸರಾವ್ ಅಂತ IIHR. ರೀಸೆಂಟಾಗಿ ನಾವು ಒಂದು ವಾಟರ್ಮೆಲನ್ ವೆರೈಟಿ ಡೆವಲಪ್ ಮಾಡಿದ್ದೀವಿ. ಇದು ಐಸ್ ಬಾಕ್ಸ್ ಸೆಗ್ಮೆಂಟ್ ಅಂತಾರೆ. ಈಗ ಅರ್ಬನ್ ಮಾರ್ಕೆಟಲ್ಲಿ ಸೈಜು 2.5 kg ಪ್ರಿಫರ್ ಮಾಡ್ತಾಯಿದ್ದರು. ಆ 2.5 kg ವಾಟರ್ಮೆಲನ್ನ ಐಸ್ ಬಾಕ್ಸ್ ಅಂತಾರೆ. ಯಾಕಂದರೆ ಸೈಜು ರೆಫ್ರಿಜರೇಟ್ರಲ್ಲಿ ಫಿಟ್ ಆಗುತ್ತೆ ಇಂಥ ಈ ಸೈಜ್ ವಾಟರ್ಮೆಲನ್ನು. ಸೊ ಅದೇ ಪ್ರಿಫರ್ ಮಾಡ್ತಾಯಿದ್ರು. ಅದಕ್ಕೆ ಇದು ತುಂಬ ಪಾಪ್ಯುಲರ್ ಆಗಿದೆ, ಈ ಸೆಗ್ಮೆಂಟ್ ಪಾಪ್ಯುಲರ್ ಆಗಿದೆ. ಇದು ನಾವು ವೆರೈಟಿ ರೀಸೆಂಟಾಗಿ ಡೆವಲಪ್ ಮಾಡಿರೋ ವೆರೈಟಿ, ಹೆಸರು ಅರ್ಕ ಶ್ಯಾಮ ಅಂತ ಇಕ್ಕಿದ್ವಿ. ಇದು ಅಡ್ವಾಂಟೇಜ್ ಏನಂದರೆ ಇದು ಓಪನ್ ಪಾಲಿನೇಟೆಡ್ ವೆರೈಟಿ, ಅಂದರೆ ಮಾರ್ಕೆಟಲ್ಲಿ ಸಿಗ್ತಾ ಇರೋದು ಹೈಬ್ರಿಡ್. ಸೊ ಅಲ್ಲಿ ಅದು ಕಾಸ್ಟ್ ಜಾಸ್ತಿ ಇರುತ್ತಂತ ಇದು ಓಪನ್ ಪಾಲಿನೇಟೆಡ್ ವೆರೈಟಿ. ಕಾಸ್ಟ್ ಕಡಿಮೆ, ಸೀಡ್ ಕಾಸ್ಟ್ ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ವೆರೈಟಿನ ಸೀಡ್ನ ರೈತರೇ ಮೇಂಟೈನ್ ಮಾಡ್ಕೋಬೋದು. ಇನ್ನೊಂದೇನೆಂದರೆ ಇದು ಈಲ್ಡ್ ಅರೌಂಡ್ 65 days, ಸೋಯಿಂಗಿಂದ 65 days ಹಾರ್ವೆಸ್ಟಿಂಗ್ ಬರುತ್ತೆ. ಇಳುವರಿ ಅರೌಂಡ್ 20 tons ಬರುತ್ತೆ ಒಂದು ಎಕರೆಗೆ.